ಎಸ್ ಮೊದಲನೇ ಸುದ್ದಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದರು ಈ ವೇಳೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿಯನ್ನು ಮಾಡಿದರು ಸಾಕಷ್ಟು ಗಂಭೀರವಾದ ಆರೋಪಗಳನ್ನು ಕುಮಾರಸ್ವಾಮಿ ಅವರು ಈ ವೇಳೆ ಮಾಡಿದರು ಹಿಟ್ ಅಂಡ್ ರನ್ ವ್ಯಕ್ತಿ ಯಾರು ಈ ಹಿಂದೆ ಸಿಎಂ ಆಗಿದ್ದಂತಹ ಸಿದ್ಧರಾಮಯ್ಯ ಅವರು ರೀಡು ವಿಚಾರವಾಗಿ ಯಾಕೆ ಮಾತನಾಡ್ತಾ ಇಲ್ಲ ಅಯ್ಯೋ ಬೇಡಪ್ಪ ಈ ಜನ್ಮ ಅಲ್ಲ ಮುಂದಿನ ಜನ್ಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅಂತಹ ತಮ್ಮ ನನಗೆ ಬೇಡ ಹೀಗಂತ ಕುಮಾರಸ್ವಾಮಿ ಅವರು ಪರಿಪರಿಯಾಗಿ ಹೇಳಿದರೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಏನೆಲ್ಲ ಮಾಡಿದ್ದಾರೆ ನೋಡೋದಾದರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ತಮ್ಮನ್ನು ಹಿಟ್ ಅಂಡ್ ರನ್ ಅಂತ ಏನು ಸಿಎಂ ಸಿದ್ದರಾಮಯ್ಯ ಹಾಗೂ ಎಸ್ ಪಿ ರೋಡಲ್ಲಿ ಎಷ್ಟು ಬೇಕಾದರೂ ಪೆನ್ ಡ್ರೈವ್ ಸಿಗುತ್ತೆ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಏನು ಹೇಳಿದರು ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಒಂದು ಪೆನ್ ಡ್ರೈವ್ ತೋರಿಸಿದ್ದಕ್ಕೆ ಎಷ್ಟು ಮಂತ್ರಿಗಳು ನಿದ್ದೆಗೆಟ್ಟಿದ್ದಾರೆ ಎಷ್ಟು ಜನ ಸಚಿವರು ನನ್ನ ಹತ್ರ ಬಂದು ಭೇಟಿ ಮಾಡಿ ಅಣ್ಣ ಯಾರ್ದಣ್ಣ ಅದು ಅಂತ ಕೇಳಿದರು ನಾನು ಪೆನ್ ಡ್ರೈವ್ ರಿಲೀಸ್ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ದಮ್ಮು ತಾಕತ್ತು ಇದೆಯಾ ಅದನ್ನು ತನಿಖೆ ಮಾಡೋದಕ್ಕೆ ಅಂತ ಕುಮಾರಸ್ವಾಮಿ ಸವಾಲನ್ನು ಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಅವರು ಕೆಲವು ವಿಚಾರಗಳನ್ನು ಪ್ರೋತ್ಸಾಹ ಮಾಡೋದು ಹುಡುಗಾಟಿಕೆ ಅಲ್ಲ ಹಿಟ್ ಆ್ಯಂಡ್ ರನ್ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹಿಟ್ ಆ್ಯಂಡ್ ರನ್ ವ್ಯಕ್ತಿ ನಾನಲ್ಲ ಆಯಿತು ಪೆನ್ ಡ್ರೈವ್ ರಿಲೀಸ್ ಮಾಡ್ತೀನಿ ಕ್ರಮ ಕೈಗೊಳ್ಳುವಂಥ ತಾಕತ್ತನ್ನು ಪ್ರದರ್ಶನ ಮಾಡ್ತಾರಾ ನೀವು ಅಂತ ಕುಮಾರಸ್ವಾಮಿ ಅವರು ಸವಾಲನ್ನು ಹಾಕಿದರು ಪೆನ್ ಡ್ರೈವ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಅವರು ನಾನು ಈಗ ಪೆನ್ ಡ್ರೈವ್ ಬಿಡುಗಡೆ ಮಾಡಿದರೆ ನಕಲಿ ಮಿಮಿಕ್ರಿ ಅಂತಾರೆ ನಾನು ಎಸ್ ಪಿ ರೋಡ್ಗೆ ಹೋಗಿ ಯಾಕೆ ಪೆನ್ ಡ್ರೈವ್ ತರಲಿ ಇವರೇ ನನಗೆ ಪೆನ್ ಡ್ರೈವ್ ತಯಾರು ಮಾಡಿ ಕೊಡ್ತಾ ಇದ್ದಾರೆ ಒಂದು ಪೆನ್ ಡ್ರೈವ್ ತೋರಿಸಿದ್ದಕ್ಕೆ ಎಷ್ಟು ಮಂತ್ರಿಗಳು ನಿದ್ದೆ ಕೆಟ್ಟಿದ್ದಾರೆ ಹೇಳಿ ಜೊತೆಗೆ ಸೂಟ್ ಕೇಸ್ ಗಟ್ಟಲೆ ದಾಖಲೆಗಳು ನನ್ನ ಬಳಿ ಇವೆ ಅಂತ ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟರು ಇನ್ನು 40% ಸರ್ಕಾರ ಅಂತ ಹಿಂದೆ ಜಾಗಟೆ ಹೊಡೆದ್ರಿ ಸಿದ್ದರಾಮಯ್ಯನವರೇ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಆಗ ನೀವು ದಾಖಲೆ ಕೊಟ್ಟಿದ್ರಾ 40% ಸರ್ಕಾರ ಅಂತ ಜಾಗಟೆ ಹೊಡೆದ್ರಿ ಜೊತೆಗೆ ಏನು ಪೇ ಸಿ ಎಮ್ ಅಂತ ಪೋಸ್ಟರ್ ಬೇರೆ ಅಂಟಿಸಿದ್ರಿ ಅದಕ್ಕೆ ದಾಖಲೆ ಬಿಡುಗಡೆ ಮಾಡಿದ್ರ ನೀವು ಆಮೇಲೆ ಜಯಚಂದ್ರ ಅವ್ರಿಗೆ ಈಗ ಜೀವ ಬೆದರಿಕೆ ಬರ್ತಾ ಇದೆ ಫೋನ್ ಮಾಡ್ತಿದ್ದಾರೆ ಯಾರಿದ್ದಾರೆ ಅದ್ರ ಹಿಂದೆ ನುಡಿದಂತೆ ನಡೀತಿದ್ದೀನಿ ಅಂತ ಹೇಳ್ತೀರಾ ಏನು ಮಾಡಿದ್ದೀರಾ ನೀವು ಗ್ಯಾರಂಟಿ ಬಿಟ್ಟರೆ ಏನೂ ಇಲ್ಲ ಬರೀ ಗ್ಯಾರಂಟಿ ಗ್ಯಾರಂಟಿ ಅಂತ ಮಾತಾಡ್ತಿದ್ದೀರಾ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಾಯಿತು ಹಿಂದೆ ಪರಮೇಶ್ವರ್ ಬಗ್ಗೆ ನನ್ನ ಬಗ್ಗೆ ಮಾತಾಡ್ತಿದ್ರು ಪರಮೇಶ್ವರು ಬಟ್ ನಾನು ಪರಮೇಶ್ವರ್ ಬಗ್ಗೆ ಮಾತನಾಡಲ್ಲ 14 ತಿಂಗಳು ನಾನು ಸಿ ಎಮ್ ಆಗಿದ್ದೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು ಆಯಿತು ಬಿಡಿ ಏನು ನಾನು ಏನಾದರೂ ಅಕ್ರಮ ಮಾಡಿದರೆ ಹೇಳಿ ಪರಮೇಶ್ವರ್ ಅವರು ಅಂತ ಪರಮೇಶ್ವರ್ಗೂ ಕೂಡ ಸವಾಲನ್ನು ಹಾಕಿದ್ರು ಆಮೇಲೆ ಸಿದ್ದರಾಮಯ್ಯನವರೇ ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ ಈ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಾ ಟಿಪ್ಪಣಿಗಳು ಸೈನ್ ಆಗ್ತಾ ಇದ್ದೀರಾ ನೀವು ನಾನು ಸಿ ಎಮ್ ಆಗಿದ್ದಾಗ ಇಂತಹ ಕೆಲಸ ಮಾಡಿರಲಿಲ್ಲ ಇತಿಹಾಸದಲ್ಲಿ ಯಾವ ಸಿ ಎಮ್ಮು ಮಾಡಿರಲಿಲ್ಲ ಅಂತ ಹೇಳಿದರು ಸಿದ್ದರಾಮಯ್ಯನವರೇ ನೀವು ಪ್ರಾಮಾಣಿಕರು ನಾನು ಭ್ರಷ್ಟಾಚಾರ ಮಾಡಿಲ್ಲ ನಾನು ಸತ್ಯ ಹರಿಶ್ಚಂದ್ರ ಅಂತೆಲ್ಲ ಹೇಳ್ತೀರಲ್ವಾ ಅರ್ಕಾವತಿ ಬಡಾವಣೆ ರೀಡು ವಿಚಾರವಾಗಿ ಯಾಕೆ ನೀವು ತನಿಖಾ ವರದಿಯನ್ನು ಬಿಡುಗಡೆ ಮಾಡ್ತಾ ಇಲ್ಲ ತನಿಖೆ ಮಾಡಿ ತಾಕತ್ತಿದ್ರೆ ಕ್ರಮ ಕೈಗೊಳ್ಳಿ ಅಂತ ಕುಮಾರಸ್ವಾಮಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜೊತೆಗೆ ನೈಸ್ ವಿಚಾರವಾಗಿ ಲೂಟಿಯಾಗಿದೆ ರೈತರ ಸಾವಿರಾರು ಎಕರೆ ಭೂಮಿ ಲೂಟಿಯಾಗಿದೆ ಇದ್ರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಈ ವಿಚಾರವಾಗಿ ಬಿ ಜೆ ಪಿ ವಿರುದ್ಧ ಕೂಡ ನಾನು ಆಕ್ರೋಶ ವ್ಯಕ್ತಪಡಿಸ್ತೀನಿ ಬಿ ಜೆ ಪಿ ನಾಯಕರು ಸೆಂಟ್ರಲ್ಲಿ ಸರ್ಕಾರ ಇದೆ ನರೇಂದ್ರ ಮೋದಿ ಅವರಿಗೆ ದಾಖಲೆಯನ್ನು ಕೊಡ್ತೀನಿ ಅಂತ ದಾಖಲೆಯನ್ನು ತೋರಿಸಿ ಕುಮಾರಸ್ವಾಮಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿ ಸುಮಾರು 1 ಗಂಟೆಗಳ ಕಾಲ ಸುದ್ದಿಗೋಷ್ಠಿ ಮಾಡಿದ್ರು ಈ 1 ಗಂಟೆಯಲ್ಲೂ ಕೂಡ ಸಾಕಷ್ಟು ವಿಚಾರವನ್ನು ಎಲ್ಲ ವಿಚಾರವನ್ನು ಮಾತಾಡಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಪ್ರಿಯಾಂಕ್ ಖರ್ಗೆ ಎಲ್ಲರಿಗೂ ಕೂಡ ಸವಾಲನ್ನು ಹಾಕಿದ್ರು ಇನ್ಕ್ಲೂಡಿಂಗ್ ಪಿ ಎಂ ನರೇಂದ್ರ ಮೋದಿ ನೋಡೋಣ ನೈಸ್ ವಿಚಾರವಾಗಿ ಏನೆಲ್ಲ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ